ಪ್ರಧಾನಿ ಮೋದಿ ಅವರ ಭದ್ರತೆ ವಿಚಾರದಲ್ಲಿ ಅತಿ ದೊಡ್ಡ ಲೋಪ ಆಗಿದೆ ಪರಿಣಾಮ ದೇಶದ ಪ್ರಧಾನಿ ರಸ್ತೆಯಲ್ಲೇ 15 ರಿಂದ 20 ನಿಮಿಷ ಕಾಯುವಂತಾಗಿತ್ತು ಅಸಹಾಯಕರಾಗಿ ಕೊನೆಗೆ ರ್ಯಾಲಿಗೆ ತೆರಳದೆ ವಾಪಸಾಗಬೇಕಾಯಿತು ಅಷ್ಟಕ್ಕೂ ಇದು ಯಾರ ನಿರ್ಲಕ್ಷ್ಯ ಈ ಘಟನೆಗೆ ಕಾರಣ ಏನಿರಬಹುದು ಅಂತೀರಾ ಇದೊಂದು ದೊಡ್ಡ ಲೋಪ ದೇಶದ ಪ್ರಧಾನಿ ಭದ್ರತೆಯಲ್ಲಿ ಆಗಿರೋ ಮಹಾ ಲೋಪ ವಿಶ್ವದ ಪ್ರಬಲ ನಾಯಕನಿಗೆ ಕಾಡಿದ ಅಭದ್ರತೆ ಇದು ನಿಜಕ್ಕೂ ಇದು ಬಹುದೊಡ್ಡ ಪ್ರಮಾದವೇ ಸರಿ ಅಭದ್ರತೆಯಿಂದಾಗಿ ದೇಶದ ಪ್ರಧಾನಿಯೇ ಹೀಗೆ ವಾಪಸಾಗಿರೋದು ನಿಜಕ್ಕೂ ಸಣ್ಣ ವಿಚಾರ ಅಲ್ವೇ ಅಲ್ಲ ಪಂಜಾಬ್ನಲ್ಲಿ ಹವಾಮಾನ ವೈಪರೀತ್ಯದ ಕಾರಣ ರಸ್ತೆ ಮಾರ್ಗದ ಮೂಲಕವೇ ಪ್ರಧಾನಿ ಮೋದಿ ಹುತಾತ್ಮ ಯೋಧರ ಸ್ಮಾರಕದತ್ತ ಪ್ರಯಾಣ ಬೆಳೆಸಿದರು ಆದರೆ ಮೋದಿ ಅವರ ಬೆಂಗಾವಲು ವಾಹನಗಳು ಸೇತುವೆ ಮೇಲೆ ಬರ್ತಾ ಇದ್ದ ಹಾಗೆ ಪ್ರತಿಭಟನಾಕಾರರು ಸೇತುವೆ ಬಂದ್ ಮಾಡಿದರು ಫ್ಲೈಓವರ್ ಮೇಲೆಯೇ 15 ರಿಂದ 20 ನಿಮಿಷ ಕಾದು ಕೊನೆಗೆ ಪ್ರಧಾನಿ ಮೋದಿ ವಾಪಸಾಗಬೇಕಾಯಿತು ಹಾಗಾದ್ರೆ ಪ್ರಧಾನಿ ಭದ್ರತೆ ಮೇಲಿನ ಲೋಪಗಳ ಹೊಣೆಯನ್ನ ಯಾರು ಹೊರಬೇಕು ಎಸ್ಪಿಜಿನ ಅಥವಾ ಪಂಜಾಬ್ ಸರ್ಕಾರನ ದೇಶದ ಪ್ರಧಾನಿ ಒಂದು ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ಅವರ ಸಂಪೂರ್ಣ ರಕ್ಷಣೆಯ ಹೊಣೆ ಸ್ಥಳೀಯ ಪೊಲೀಸರ ಮೇಲಿರುತ್ತೆ ರಾಜ್ಯದಲ್ಲಿ ಪ್ರಧಾನಿ ಹಾದುಹೋಗುವ ಮಾರ್ಗವನ್ನ ಅಂತಿಮವಾಗಿ ಸ್ಥಳೀಯ ಪೊಲೀಸರೇ ಫೈನಲ್ ಮಾಡಬೇಕು ಪ್ರಧಾನಿ ತೆರಳೋ ಮಾರ್ಗವನ್ನ ಪರೀಕ್ಷೆ ಮಾಡಿದ ನಂತರ ಇದರ ಮಾಹಿತಿಯನ್ನ ಎಸ್ಪಿಜಿ ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ಗೆ ತಿಳಿಸಬೇಕು ಎಸ್ಪಿಜಿ ಗ್ರೂಪ್ನೊಂದಿಗೆ ಸಮಾಲೋಚನೆ ಮಾಡಿ ಅಂತಿಮವಾಗಿ ಪ್ರಧಾನಿ ತೆರಳೋ ಮಾರ್ಗ ಫೈನಲ್ ಆಗುತ್ತೆ ಇದಾದ ನಂತರವೂ ಭದ್ರತೆ ವಿಷಯವಾಗಿ ಪ್ಲಾನ್ ಬಿ ರೆಡಿ ಇರಲೇಬೇಕು ಅಂದ್ರೆ ಪರ್ಯಾಯವಾಗಿ ಮತ್ತೊಂದು ಮಾರ್ಗ ರೆಡಿಯಾಗಿರಬೇಕು ಹೀಗೆ ಒಬ್ಬ ಪ್ರಧಾನಿ ಯಾವುದಾದರೂ ಒಂದು ರಾಜ್ಯಕ್ಕೆ ಭೇಟಿ ಕೊಟ್ಟರೆ ಅವರ ಸಂಪೂರ್ಣ ರಕ್ಷಣೆಯ ಹೊಣೆ ಸ್ಥಳೀಯ ಪೊಲೀಸರು ಹಾಗೂ ಎಸ್ಪಿಜಿಯದ್ದಾಗಿರುತ್ತೆ ಇಷ್ಟಾದರೂ ಪ್ರಧಾನಿ ಮೋದಿ 20 ನಿಮಿಷಗಳ ಕಾಲ ಫ್ಲೈಓವರ್ ಮೇಲೆ ಕಾದು ವಾಪಸಾಗಿದ್ದಾರೆ ಇದು ಅವರ ಭದ್ರತೆ ಕುರಿತಂತೆ ಹಲವು ಪ್ರಶ್ನೆಗಳನ್ನು ಇಲ್ಲಿ ಹುಟ್ಟು ಹಾಕ್ತಾ ಇದೆ ಮಾರ್ಗ ಮಧ್ಯೆ ಪ್ರತಿಭಟನೆ ನಡೀತಾ ಇರೋದು ಗೊತ್ತಿದ್ರೂ ಪ್ರಧಾನಿ ವಾಹನ ತೆರಳೋದಕ್ಕೆ ಪಂಜಾಬ್ ಪೊಲೀಸರು ಯಾಕೆ ಅನುಮತಿ ಕೊಟ್ಟರು ಇದರ ಬಗ್ಗೆ ಎಸ್ಪಿಜಿ ತಂಡ ಯಾಕೆ ಗಮನ ಕೊಡಲಿಲ್ಲ ಅನ್ನೋ ಪ್ರಶ್ನೆ ಇನ್ನೂ ಕಾಡ್ತಾ ಇದೆ ಇನ್ನು ಪ್ರಧಾನಿ ತೆರಳೋ ಮಾರ್ಗದಲ್ಲಿ ಪ್ರತಿಭಟನೆ ನಡೆಸ್ತಾ ಇರೋ ಮಾಹಿತಿ ಇಂಟೆಲಿಜೆನ್ಸ್ ಬ್ಯೂರೋಗೂ ಇರಬೇಕಾಗಿತ್ತು ಒಂದು ವೇಳೆ ಇದ್ದಿದ್ರೆ ಮಾಹಿತಿಯನ್ನು ಕೊಟ್ಟು ಅಗತ್ಯ ಕ್ರಮವನ್ನು ಯಾಕೆ ತೆಗೆದುಕೊಳ್ಳಲಿಲ್ಲ ಹೀಗೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ ಪ್ರಧಾನಿ ಭದ್ರತೆಯಲ್ಲಿ ಅನೇಕ ಲೋಪಗಳು ಎದ್ದು ಕಾಣ್ತಾ ಇವೆ ಸ್ಥಳೀಯ ಪೊಲೀಸರು ಹಾಗೂ ಎಸ್ಜಿಪಿ ಭದ್ರತೆಯ ವೈಫಲ್ಯಗಳು ಕೂಡ ಇಲ್ಲಿ ಕಾಣ್ತಾ ಇದೆ ಆದರೆ ದೇಶದ ಒಬ್ಬ ಪ್ರಧಾನಿಗೆ ಈ ರೀತಿ ಅಭದ್ರತೆ ಕಾಡಿದ್ದು ಮಾತ್ರ ನಿಜಕ್ಕೂ ವಿಷಾದಕರ ಅಂತಾನೆ ಹೇಳಬೇಕು